ಗಡಿ ವಿವಾದ ನೋಡ್ರಿ, ಇದು ಕರ್ನಾಟಕದ ಗಡಿ ವಿವಾದ ಮಹಾರಾಷ್ಟ್ರ ಮತ್ತೆ ಹಿಂಗೆ ಇಲ್ಲ, ಇದು ಆಗಲೇ ಮಹಾಜನ್ ಆಯೋಗದ ವರದಿ ಪ್ರಕಾರ ಇತ್ಯರ್ಥ ಆಗಿರ್ತಕ್ಕಂಥ ವಿಚಾರ. ಮಹಾರಾಷ್ಟ್ರದವರು ರಾಜಕೀಯಕ್ಕೋಸ್ಕರವಾಗಿ ಅದನ್ನು ಜೀವಂತವಾಗಿ ಇಟ್ಟುಕೊಂಡು ಕಿರ್ಕ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ, ಈಗ ಒಂದು ಪೆಟಿಷನ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ, ಅದು ನಾವಿದ್ದಾಗಲೇ ಹಾಕಿದ್ರು. ಏನಂತ ಹಾಕಿದ್ದಾರೆ, ಬೆಳಗಾವಿ ಸೇರಬೇಕು ಅಂತ. ನಾವು ನಾವು ಅಬ್ಜೆಕ್ಷನ್ ಏನು ಹಾಕಿದ್ದೀವಿ, ಈ ಪೆಟಿಷನ್ಗೆ ಈ ಮೇಂಟೆನೆನ್ಶಿಪ್ ಅಲ್ಲ, ಇದು ಮೇಂಟೆನಬಿಲಿಟಿ ಪ್ರಶ್ನೆ ಇಟ್ಟಿದ್ದೀವಿ ನಾವು. ದಿ ಪೆಟಿಷನ್ ಪಾಯಿಂಟ್ ಬೈ ಮಹಾರಾಷ್ಟ್ರ ಗೌರ್ಮೆಂಟ್ ಇಸ್ ನಾಟ್ ಮೇಂಟೆನಬಲ್ ಅಂತ ನಾವು ಯು ಹ್ಯಾವ್ ಟೇಕನ್ ದಿ ಸ್ಟ್ಯಾಂಡ್. ಅದಕ್ಕೆ ಒಳ್ಳೆ ಲಾಯರ್ ಇಟ್ಟು ಆರ್ಗ್ಯುಮೆಂಟ್ ಮಾಡಿಸ್ಬೇಕು. ಅಲ್ಲಿ ಬಸ್ಗಳಿಗೆ ಕಲ್ಲು ಹೊಡೆದ್ರೆ, ಮಸಿ ಬಡಿದ್ರೆ ಆ ಪುಂಡಾಟಿಕೆನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕು, ಚೀಫ್ ಮಿನಿಸ್ಟ್ರು ಹೋಗಿ ಹೇಳಿಸ್ಬೇಕು ಅವ್ರಿಗೆ. ಯಾರು ಸರ್ಕಾರ ಇರೋದು ಮಹಾರಾಷ್ಟ್ರದಲ್ಲಿ? ಹಾಂ, ಬಿಜೆಪಿ. ಇಲ್ಲಿ ಯಾರು ಸರ್ಕಾರ ಇದೆ? ಬಿಜೆಪಿ. ಹಾಗಾದ್ರೆ ಇಬ್ಬರು ಮಾತಾಡ್ಕೊಂಡು ಮಾಡ್ತಾ ಇರ್ಬೋದು, ಹಾಗಾದ್ರೆ ಟೆನ್ಷನ್ ಕ್ರಿಯೇಟ್ ಮಾಡೋಕ್ಕೆ. ಸಿ, ಹೇಳಬೇಕು, ಹೋಗಿ ಪ್ರೈಮ್ ಮಿನಿಸ್ಟರ್ಗೆ ಹೇಳಬೇಕು, ದಿಸ್ ಇಸ್ ನಾಟ್ ದಿ ವೇ ವೆನ್ ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್, ವೈ ದೇ ಆರ್ ರೈಸಿಂಗ್ ದಿಸ್ ಇಶ್ಯೂ. ಲೆಟ್ ದಮ್ ಫೈಟ್ ಇನ್ ದಿ ಕೋರ್ಟ್, ಯು ವಿಲ್ ಆಲ್ಸೋ ಫೈಟ್. ಕರ್ನಾಟಕದ ನೆಲ ಜಲ ಒಂದು ಭಾಷೆ ಬಗ್ಗೆ ಯಾವುದೇ ರಾಜಿ ಇಲ್ಲ. ಈಗ ಮಹಾಜನ್ ವಾದ್ಯ ಇದೆಯಲ್ಲ, ಅದೇ ಅಂತಿಮ. ಅದು ಬಿಟ್ಟು ಬೆಳಗಾಮು ನಮ್ಮದು. ಗೊತ್ತಾಯ್ತಾ, ಬೆಳಗಾಮನ್ನ ಒಂದೇ ಒಂದು ಇಂಚು ಜಾಗನ ಕೊಡಕ್ಕೆ ಎರಡು ಕಡೆ ಸಫರ್ ಆಗ್ತಾ ಇದೆ. ಅವ್ರು ಮಹಾರಾಷ್ಟ್ರದವ್ರಿಗೆ ಹೇಳ್ಬೇಕ್ರಿ, ಸಫರ್ ಆಗೋದು ಯಾಕೆ ಸಫರ್ ಆಗ್ತಾರೆ? ಯಾರು ವಿಚ್ ಗೌರ್ ಯಾವ ಪಾರ್ಟಿ ಇರೋದು ಸರ್ಕಾರದಲ್ಲಿ? ಬಿಜೆಪಿ ಅವರು ಇದಾರಲ್ಲ, ಹೇಳ್ಬೇಕು ಹೋಗಿ ಪ್ರೈಮ್ ಮಿನಿಸ್ಟರ್ಗೆ, ಅಮಿತ್ ಶಾಗೆ ಹೇಳ್ಬೇಕು ಹೋಗಿ. ಅದು ಎಂತವನು, ಅವನು ಅಧ್ಯಕ್ಷ ಇದ್ದಾನಲ್ಲ, ಅವ್ನಿಗೆ ಹೇಳ್ಬೇಕು ಹೋಗಿ ಕುಂಡಾಟಿಕೆ ಮಾಡಬೇಡಿ ಅಂತ ಹೇಳಿ ಅಂತ ಹೇಳಬೇಕು. ಹೇಳಿಗಳು ಇವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.